ಸಂಪಿಗೆ ಸಂಪಿಗೆ ನಮ್ಮ ನೋಡಿ ಅಕ್ಕ ನೀನ್ ನನ್ನ ಒಪ್ಕೊಂಡ್ರಿ ಆದ್ರೆ ಒಪ್ಕೋಬೇಕಾದ್ರೆ ಒಪ್ಕೊಂಡ್ಲಿಲ್ಲ ನನ್ ಹಣೆ ಬರನೇ ಇಷ್ಟು ಅಪ್ಪ ಬನ್ನಿಯಪ್ಪ ಹೋಗೋಣ ಒಂದ್ ನಿಮಿಷ ಓಹೋ ಇದು ದೊಡ್ಡ ಮನುಷ್ಯ ಅಂದ್ಕೊಂಡಿದ್ನಲ್ಲಯ್ಯ ನೀನು ಮೋಸ ಮಾಡ್ತೀಯ ಅಂತ ನಾನ್ ಕನ್ಸನ್ನು ಅಂದ್ಕೊಂಡಿರ್ಲಿಲ್ಲ ನನ್ನ ಮಗಳಿಗೆ ನಾನು ಮೊದಲೇ ಹೇಳಿದ್ದೆ ತೀರ್ಥ ಸರಿಯಾದ ವಾರ ಅಲ್ಲ ಬೇರೆ ಯಾರಾದರೂ ಹೇಳಿದ್ದೆ ನಾನು ನನ್ನ ಮಗಳು ಏನು ಹೇಳಿದ್ಲು ಗೊತ್ತಾ ತೀರ್ಥ ಅವರಿಗೆ ಒಳ್ಳೆ ಮನಸ್ಸಿದೆ ಅವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಗೌರವ ಇದೆ ಒಂದು ಗುರಿ ಇದೆ ಅವ್ರಿಗೆ ಛಲ ಇದೆ ಆದ್ರಿಂದ ನಾನು ಅವ್ರನ್ನೇ ಮದುವೆ ಆಗೋದು ಅಂತ ಹೇಳಿದ್ಲು ಆದ್ರೆ ನೀನು ಅಂಕಲ್ ಪ್ಲೀಸ್ ಸ್ವಲ್ಪ ನನ್ನ ಮಾಡ್ಕೊಳ್ಳಿ ಸಾರಿ ತೀರ್ಥ ಹೊರಡ್ತೀವಿ ಅಲ್ ನೋಡು ಅಲ್ ನೋಡು ಹಾಲ್ ಅಂತ ಮನಸ್ಸಿನ ಅವಳು ಎದೆಗೆ ಹುಳಿ ಹಿಂಡಿ ಹಾಲ ಹಣ ಮಾಡ್ಬಿಟ್ಟಲ್ಲ ಅವಿವೇಕಿ ರಾಜಕೀಯ ರಾಜಕೀಯ ಅಂತ ನೀನ್ ಮಾಡಿದ್ದೆಲ್ಲ ಸಹಿಸಿಕೊಂಡೆ ಇದನ್ನಿಂಗ ಹೆಣ್ಣು ಮಗಿನ ಶಾಪ ನೀನ್ ಸುಮ್ಮನೆ ಬಿಡಲ್ಲ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಆ ಮನೆ ಉದ್ಧಾರ ಆಗಲ್ಲ ಬರ್ದಿಟ್ಕೋ ಇನ್ನು ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ರೆಡಿ ಆಗ್ತಕ್ಕೆ ಅಪ್ಪ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಿಮ್ ಕೋಪ ಕಮ್ಮಿ ಆಗುತ್ತೆ ಅನ್ನೋದಾದ್ರೆ ನಂಗೆ ಇನ್ನೊಂದೇ ಹೊಡೀರಿ ಅದೇ ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಪ್ಪ ಏನು ಅರ್ಥ ಮಾಡ್ಕೊಳ್ಳೋದು ಹಾಗಿರೋದನ್ನ ಹೇಗೋ ಸರಿಪಡಿಸ್ತೀಯಾ ನೀನು ಇನ್ನೇನ್ ಸರಿ ಹೋಗೋದು ಎಲ್ಲ ಮುಗ್ದೋಯ್ತಲ್ಲ ಅಲ್ಲ ತೀರ್ಥ ಹೋಗಿ ಹೋಗಿ ಹೂ ಮಾರೋಳಗ್ ಹೋಗಿ ತಾಡಿ ಕಟ್ಬಿಟ್ಟು ಬಂದಿದ್ಯಲ್ಲ ಬುದ್ಧಿ ಇದೆಯಾ ನಿಮ್ಗೆ ತಲೆ ಕೆಟ್ಟಿತ್ತ ನಿನ್ಗೆ ಅಸಹ್ಯ ಆಗಲ್ಲ ಖಂಡಿತ ಇದೆ ಅದಕ್ಕೆ ಆದ್ರೆ ಅದನ್ನ ನೀವ್ ಯಾರು ಅರ್ಥ ಮಾಡ್ಕೋತಾ ಇಲ್ಲ ಶಟಪ್ ತೀರ್ಥ ತಪ್ ಮಾಡಿ ನೋಡಿ ನೀನ್ ಮಾಡಿದ್ದೆ ಸರಿ ಅಂತ ವಾದಿಸ್ಬೇಡ ನಾನು ಯಾಕೆ ಹಾಗೆ ಮಾಡ್ದೆ ಅನ್ನೋದನ್ನ ನೀವ್ ನೋಡ್ಲಿಲ್ವಾ ಆ ರೌಡಿ ಕಾಶಿ ಬಂದು ಎಂತೆಂತ ಪ್ರಶ್ನೆಗಳನ್ನ ಮಾಡ್ದ ಹೇಗ್ ಸುಳ್ಳಿನ ಕತೆ ಕಟ್ದ ಅದರಿಂದ ನನ್ನ ಇಮೇಜ್ ಅಷ್ಟೇ ಅಲ್ಲ ನಮ್ ಕುಟುಂಬಕ್ಕೂ ಕಳಂಕ ಅಂಟಿತ್ತು ಅನ್ನೋದನ್ನ ಮರಿಬೇಡಿ ನೀನ್ ಆರಿಸ್ಕೊಂಡಿರೋ ಪ್ರೊಫೆಷನ್ ಅಂತ ಕುಲ್ಗೆಟ್ಟಿದ್ದು ನಿನ್ನ ಕಾಲ್ ಅವ್ರ ಮುಂದೆ ಅವ್ರ ತೂಕದ ಬಂಗಾರ ಸುರ ಸಹಿತ ಅವ್ರನ್ನ ಒಪ್ಸಕ್ ಆಗಲ್ಲ ಹಾಗಂತ ಎಲ್ಲರ ಕೊಂಡ ಹೋಗಿ ತಾಳಿ ಕಟ್ಬಿಡ್ತೇನು ಮನುಷ್ಯನಾದವನು ಹೀಗೆ ಬದುಕ್ಬೇಕು ಅಂತ ಶಾಸ್ತ್ರದ ಆಧಾರ ಇದೆ ಅದೇ ರೀತಿ ಬದುಕ್ಬೇಕು ಇಷ್ಟ ಬಂದಂಗೆಲ್ಲ ಬದುಕ್ ಕೊಡೋದಲ್ಲ ತಿಳ್ಕೊ ಎಕ್ಸಾಕ್ಟ್ಲಿ ಇಗ್ನೋರ್ ಮಾಡಿದ್ರೆ ಮುಗ್ದೋಗ್ತಿತ್ತು ಮುಗಿತಿತ್ತು ನನ್ನ ಆಸೆ ಕನ್ಸ್ಗಳು ಭವಿಷ್ಯ ಎಲ್ಲಾನು ಮುಗಿತಾ ಇತ್ತು ಮೊದಲು ನಾನ್ ಯಾಕೆ ಹಾಗೆ ಮಾಡಿದೆ ಅದ್ರ ಹಿಂದಿರ ಸತ್ಯ ಏನು ಅಂತ ತಿಳ್ಕೊಳ್ಳಿ ಆಮೇಲೆ ನಿಮ್ಗೆಲ್ಲಾರ್ಗು ಅರ್ಥ ಆಗುತ್ತೆ ಲೈವ್ ಟೆಲಿಕಾಸ್ಟ್ ಆಗಿದೆ ಇಡೀ ಪ್ರಪಂಚ ನೋಡಿದೆ ಅದನ್ನ ಸುಳ್ಳು ಅಂತ ಹೇಳ್ತೀಯಾ ಸತ್ಯಾನೇ ಅದಕ್ಕೆ ಆದ್ರೆ ಅದ್ರ ಹಿಂದೆ ಒಂದು ಆಲೋಚನೆ ಇದೆ ಸುಮನ ಅವ್ರಿಗೆ ಹುಡುಕಿದ್ಕೊಂಡು ರಾತ್ರೋರಾತ್ರಿ ಊರ್ಬಿಟ್ಟು ಓಡೋದ ಆ ಕಾಶಿ ನಂಗೂ ಸುಮ್ಮನ ಅವ್ರಿಗು ಅನೈತಿಕ ಸಂಬಂಧ ಇದೆ ಅಂತ ಕತೆ ಕಟ್ದ ಅದನ್ನ ನಾನು ಟಿಕೆಟ್ ಕಳ್ಕೊತಾ ಇದ್ದೆ ನಂಬಿಕೆ ಕಳ್ಕೊತಾ ಇದ್ದೆ ನನ್ನ ಲೈಫ್ ಬೀಳ್ತಾ ಇತ್ತು ನಿತ್ಯ ಅವ್ರೆ ನೀವೇ ಹೇಳಿ ನನ್ನ ನೀವು ಸುಮನಾದ್ರು ಆ ರೀತಿ ನೋಡಿದೀರಾ ಮೇಲೆ ಯಾವ್ದಾದ್ರು ಅನುಮಾನ ದಟ್ಸ್ ಇಟ್ ಆ ಕ್ಷಣಕ್ಕೆ ನಾ ತಾಳಿ ಕಟ್ಟೋ ನಿರ್ಧಾರ ಮಾಡ್ಲೇಬೇಕಾಗಿತ್ತು ಯಾಕಂದ್ರೆ ಅಲ್ಲಿ ಪಣಕ್ಕಿದ್ದು ನನ್ನ ರಾಜಕೀಯ ನನ್ನ ಭವಿಷ್ಯ ನನ್ನ ಆಗೋ ಕನಸು ನನ್ನ ಮನೆ ಮಾನ ಮರ್ಯಾದೆ ಅದೆಲ್ಲ ಉಳ್ಸ್ಕೊಳ್ಳೋದಕ್ಕೋಸ್ಕರ ನಂಗಿದ್ ಒಂದೇ ಒಂದಾರಿ ತಾಳಿ ಕಟ್ಟೋದಾಗಿತ್ತು ಕಟ್ಟದೆ ತಾಳಿ ಕಟ್ಟದ ಮೇಲೆನೆ ನನ್ ಟಿಕೆಟ್ ಉಳಿತು ನನ್ನ ಇಮೇಜ್ ಹತ್ಪಟ್ ಜಾಸ್ತಿ ಆಯ್ತು ಶ್ರೀದೇವಿ ಕಾಲನಿ ನಾಗಿ ತಾಳಿ ಕಟ್ಟೆ ಅಂತ ಪ್ರತಿಯೊಬ್ರು ನಂಗೆ ಓಟ್ ಹಾಕ್ತಾರೆ ನನ್ನ ಕ್ಷೇತ್ರದಲ್ಲಿ ಹೈಯೆಸ್ಟ್ ಓಟ್ ಇರೋದು ಶ್ರೀದೇವಿ ಕಾಲನಿಲಿ ಅಲ್ಲಗ್ ನನ್ ಕನಸು ಗೆಲ್ತು ನಮ್ಮನೆ ಮರ್ಯಾದೆನೂ ಉಳಿತು ನನ್ ಭವಿಷ್ಯನೂ ಭದ್ರ ಆಯ್ತು ನಾನು ಎಂ ಎಲ್ ಎನೂ ಆಗ್ತೀನಿ ಇದು ಸತ್ಯ ಮದುವೆ ಅಂದ್ರೆ ಏನಾಗಿದೆ ನಿನಗೆ ಹೇಳಿ ಅವನು ಬುದ್ಧಿ ಹೇಳು ಇನ್ ಒಂದು ವಾರದಲ್ಲಿ ಎಲೆಕ್ಷನ್ ಇದೆ ಎಲೆಕ್ಷನ್ ಮುಗ್ದು ಎಮ್ ಎಲ್ ಎ ಆಗ್ತಿದ್ದಾಗೆ ಸುಮ್ನ ಅವ್ರ ಜೊತೆ ನಾನ್ ಮಾತಾಡ್ತೀನಿ ಪರಿಸ್ಥಿತಿನ ಅರ್ಥ ಮಾಡಿಸ್ತೀನಿ ಅಂಡ್ ಐ ಹೋಪ್ ಅದ್ ಅವ್ರಿಗೂ ಅರ್ಥ ಆಗುತ್ತೆ ಯಾಕಂದ್ರೆ ಒಂದು ಹುಡುಗಿಗೂ ಗೊತ್ತು ಬಲವಂತವಾಗಿ ಮದ್ವೆ ಆದ್ರೆ ಭವಿಷ್ಯ ಇಲ್ಲ ಅಂತ ತಾಳಿ ಕಟ್ಟಿದ್ರೆ ಮದ್ವೆ ಅಲ್ಲಪ್ಪ ಈ ಮದ್ವೆ ನಂಗೂ ಇಷ್ಟ ಇಲ್ಲ ಸುಮನ ಅವ್ರಿಗೂ ಇಷ್ಟ ಇಲ್ಲ ಇದರ್ಥ ಆದ್ರೆ ಸುಮ್ನ ಅವ್ರ ನನ್ನಿಂದ ದೂರ ಆಗ್ತಾರೆ ನಾನೇ ಅವ್ರನ್ನ ಮನೆಗೆ ವಾಪಸ್ ಕಳಿಸ್ತೀನಿ ಈ ಮದ್ವೆ ಮದುವೆನೇ ಅಲ್ಲ ಅಂತ ನಾ ಅವ್ರ ಬಾಯಲ್ಲೇ ಹೇಳ್ತೀನಿ ಹಾಗೂ ಏನಾದ್ರು ಆದ್ರೆ ಬಲುವಂತದ್ ಮದುವೆ ಅಂತ ನಾ ಡಿವೋರ್ಸ್ ತಗೋತೀನಿ ಇದು ಸತ್ಯ ಡೈವರ್ಸ್ ತಗೊಳ್ತೀಯ ಡೈವರ್ಸ್ ನಮ್ಮ ಕಾಲದಲ್ಲಿ ವಿಚ್ಛೇದನ ಅನ್ನೋ ಶಬ್ದನೇ ಕೇಳಿರ್ಲಿಲ್ಲ ಈಗ ಫ್ಯಾಮಿಲಿ ಕೋರ್ಟ್ ಏಳಾಗಿದೆ ನಿನ್ನೊಂದೋರಿಂದ ತಿಳ್ಕೋ ನಿತ್ಯ ಅವರೇ ಪ್ಲೀಸ್ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಇಷ್ಟು ವರ್ಷದ ಕನಸು ಒಂದೇ ಕ್ಷಣದಲ್ಲಿ ಹಾಳಾಗ್ತಾ ಇತ್ತು ಮುಂದೆ ನನಗೆ ರಾಜಕೀಯದ ಭವಿಷ್ಯನೇ ಆಗ್ತಾ ಇತ್ತು ಇದೆಲ್ಲ ಯೋಚನೆ ಮಾಡಿದೆ ನಾ ಈ ನಿರ್ಧಾರ ತಗೊಂಡಿದ್ದು ನಾನು ಸುಮ್ನವ್ರು ದೂರ ಆಗ್ತೀವಿ ಅದಾದ್ಮೇಲೆ ಖಂಡಿತ ನಮ್ಮ ಮದುವೆ ನಡೆಯುತ್ತೆ ನಾನು ನಿಮ್ಮನ್ನ ಮದುವೆ ಆಗೇ ಆಗ್ತೀನಿ ತೀರ್ಥ ಮತ್ತೊಮ್ಮೆ ನನ್ನ ಮಗಳ ಮನಸ್ಸಿನಲ್ಲಿ ಇಲ್ಲದ ಆಸೆ ಹುಟ್ಟಿಸ್ಬೇಡ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ನನಗ್ ನಂಬಿಕೆ ಇದೆ ಅಪ್ಪ ತೀರ್ಥ ಅವರು ಸುಮ್ಮನಂಗ ಅರ್ಥ ಮಾಡಿಸಿ ಅವಳಿಂದ ದೂರ ಆಗ್ತಾರೆ ಅಂದ್ರೆ ನಾನ್ ಇವ್ರನ್ನ ನಂಬ್ತೀನಿ ಅವ್ರು ಹೇಳ್ದಾಗೆ ಮಾಡ್ತಾರೆ ನಾನು ಅದನ್ನ ಕಣ್ಣಾರೆ ನೋಡಿದೀನಿ ನೀವ್ ಎಲೆಕ್ಷನ್ ಅಲ್ಲಿ ಗೆಲ್ಲದಕ್ಕೆ ನಾನು ಯಾವ ರೀತಿ ಸಹಾಯ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದೆ ಆದ್ರೆ ಈಗ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಅರ್ಥ ಆಯ್ತು ನಾ ನಿಮ್ಮ ನಂಬ್ತೀನಿ ನಿಮ್ಗೋಸ್ಕರ ಕಾಯ್ತೀನಿ ಥ್ಯಾಂಕ್ ಯು ನಿತ್ಯ ಥ್ಯಾಂಕ್ ಯು ನಾನಿವಾಗ ಸ್ವಲ್ಪ ಒಂಟಿಯಾಗಿರ್ಬೇಕು ಹೊರಡ್ತೀನಿ ಅಪ್ಪ ತಲೆಗೆಲ್ಲ ಕೆಟ್ಟೈತ ಗುಡ್ಸಿ ಗುಂಡ ಅಂತ ಮಾಡ್ಬಿಟ್ಟಿದೆಯಲ್ಲ ಹ್ಮ್ ನನ್ಗೆ ನಾನು ಇಪ್ಪತ್ತಾಯ ಕೋಪಕ್ಕೆ ಯಾವ ನಟ ಸಿಕ್ತಾರೋ ಅಲ್ಲೇ ಕತ್ರು ಸಾಕ್ ಬಿಡೋಣ ಅನ್ಸ್ತೈತೆ ನೀನ್ ಬೇರೆ ಹೇಳಕ್ ಬಂದ್ಬಿಟ್ಟೆ ಸುಮ್ಮ ನನ್ ಬಿಟ್ಟು ಐತೇನೆ ನೀನು ನನ್ ಬಿಟ್ಟು ನೀರ್ ಬಿಟ್ಟು ಮೀನ್ ಬದುಕ್ತದಾ ಪೀಡಾ ಕಣೆ ನಿನ್ನ ನಾನು ಸುಮ್ಮನೆ ಪೀಡಾ ಈ ಕಾಶಿ ಮೀಸೆನೆ ನೆಲ ನೋಡಂಗ್ ಮಾಡ್ಬಿಟ್ಟಿಯಲ್ಲ ನೀನು ನಿನ್ನ ಕೈತೆ ಕಣೆ ಮಾರಿಯಪ್ಪ ಮುಚ್ಚಲ ಬಾಯ್ನ ನೀನ ನಿನ್ನ ತಲೆ ಮ್ಯಾಕೆ ಚಪ್ಪಡಿ ಕಲ್ಲಿ ಹಾಕೋ ಬಿಟ್ಟಲ್ಲ ಅಲ್ಲ ಅವನ ಸಂಬಂಧ ಕಟ್ಟಿದ ಮ್ಯಾಕೆ ಬಾಯ್ ಮುಚ್ಚಕೊಂಡ ತಪ್ಪು ಇರಬೇಕು ತಾನೆ ಅಧ್ಯಾತ್ಮ ನೀ ತಾಳಿ ಕಟ್ಟತಿಯಾ ಬಾಯ್ ಕೊಡ್ತೀಯಾ ಅಂತ ಅವನಿಗೆ ಸವಾಲ್ ಹಾಕಕ್ಕೆ ಹೋಗಿದೆ ಮೂದೇವಿ ನೀ ಹಂಗ ಸವಾಲ್ ಹಾಕಿದಿಕೇಯ ಅವನು ಉರ್ಕಂಡ ತಾಳಿ ಕಟ್ಟಿದ್ದು ಮುಚ್ಚಮ್ಮ ಬಾಯ್ನ ನಾನು ಒಂದೇ ಕಲ್ಲಲ್ಲಿ ಎರಡು ಅಕ್ಕಿನ ಅಂತ ಹೋದೆ ಆದ್ರೆ ಆ ತಪ್ಪಾಗೋಯ್ತು ಅವಮಾನ ಮಾಡಿದ ಆ ತೀರ್ಥನಿಗೆ ಅವಮಾನ ಆಗ್ಬೇಕು ಆ ರಾಮಯ್ಯ ನನ್ ಕಾಲಿಡ್ಕಂಡು ನನ್ ಮಗಳನ್ನ ಕಟ್ಕಳ ಪಾತ ಪೇಡ್ಕೊಬೇಕು ಅಂತ ಅನ್ಕಂಡೆ ಎಡವಟ್ ಆಗೋಯ್ತು ಎಲ್ಲ ಎಡವಟ್ ಆಗೋಯ್ತು ಬಿಟ್ಟಾಗಲಾ ಬಿಟ್ಬಿಡೋಣ ಬಿಡೋ ಮಾತೇ ಇಲ್ಲ ಇನ್ನೊಂದ್ ಕಿತಾ ನೀ ಹೇಳ್ಬೇಡ ಅವಳು ನನ್ನೆಂತ್ ಸುಮ್ಮಿ ಬಾಯ್ ನನ್ನ ಹೆಂಡತಿ ನನ್ನ ಹೆಂಡತಿ ಸುಮಿ ನನ್ನ ಹೆಂಡತಿ ಸುಮಿ ನನ್ನ ಹೆಂಡತಿ ಅಂತ ಊರು ತುಂಬಾ ಹೇಳ್ಕೊಂಡು ತಿರುಗಾಡ್ತಿದ್ದೆ ಈಗ ಬೇರೊಬ್ರು ಬಂದು ತಾಳಿ ಕಟ್ಬಿಟ್ಟ ಅದೇ ಕಾಲ ಹೆಂಡತಿ ಆದಾಳು ಕಟ್ಟಿರೋದು ತಾಳಿ ತಾನೆ ಅದನ್ನ ಕಿತ್ತು ಹೋಗುತ್ತೀನಿ ಓ ಕಾಶಿ ಏನ್ಲಾ ಮಾಡ್ತೀಯಾ ಓ ನಾನು ಬಯಸಿದ್ರೆ ಮುಗೀತು ಆ ಸುಮ್ಮಿ ಕೊಳ್ಳಾಗಿರೋ ತಾಳಿನ ಅವನೇ ಕಿತ್ತಾಕಬೇಕು ಹಂಗ ಮಾಡ್ತೀನಿ ನೋಡ್ತಿರೋ ಸಾಹೇಬ್ರು ಸಾಹೇಬ್ರಿಂತ ಮುಂಚೆ ಒಂದ್ ಮಾತು ಹೇಳಿದ್ರೆ ನಾನೇ ರಾಮಣ್ಣ ಕೌನ್ಸಿಲರ್ ಸಾಹೇಬ್ರು ಹೇಳೋಗಿದ್ದಾರೆ ಅಂದ್ರೆ ಬರ್ತಾರೆ ಬಿಡು ನಮ್ಮ ಮದ್ವೆ ಯಾವ ಪರಿಸ್ಥಿತಿ ಆಯ್ತು ಅಂತ ನಿಮ್ಗೆ ಗೊತ್ತಲ್ವಾಪ್ಪ ಬಾಪ ಅವ್ರ ಅವ್ರ ಮನೆಯವ್ರನ್ನ ಒಪ್ಸಬೇಕು ಅವ್ರ ಕಷ್ಟು ನಾವ್ ಅರ್ಥ ಮಾಡ್ಕೋಬೇಕಲ್ವಾ ರಾಮಯ್ಯ ಆಗ್ಲೇ ನಮ್ ಸುಮಿ ಗಂಡಿನ ವಯಿಸ್ಕೊಂಡು ಮಾತಾಡ್ತಾವಳೆ ಸುಮ್ಮಿ ನಾವ್ ಬಡವರು ನೀನ್ ಇವಾಗ ಮನೆ ಸೊಸೆಯಾಗಿ ಹೋಗ್ತಾ ಇದೀಯಾ ಅಲ್ಲಿ ನಡೆ ನುಡಿ ಎಲ್ಲ ಬೇಗ ಕಲ್ತ್ಕೊಳವ್ವಾ ನಿನ್ ಕಡೆ ಯಾರು ಬೆಟ್ ಮಾಡಿ ತೋರಿಸ್ಬಾರ್ದು ಸುಮ್ಮಿ ಕಡೆಗೆ ಇದುವರೆಗೆ ಯಾರಾದ್ರೂ ಬೆಟ್ ಮಾಡಿ ತೋರ್ಸಿದಾರಾ ಸುಮ್ನೆ ಏನೇನೋ ಹೇಳಿ ಹೆದರ್ಸ್ಬೇಡಿ ಅವ್ಳನ್ನ ಸುಮ್ಮಿ ನಿನ್ನ ಹೋಗ್ ಕುಡ್ಲೆ ನಿನ್ನೆನ್ನ ಹೊಸಲಲ್ಲಿ ನಿಲ್ಸಿ ಆರ್ತಿ ಮಾಡ್ತಾರೆ ಒಂದೇ ಕಡ್ಡಿಯಿಂದ ದೀಪ ಹಚ್ಚು ತಾಯಿ ಎರಡ್ ಕಡ್ಡಿ ಮಾಡ್ಲೇ ಬೇಡ ಹಾಗಂತ ಚೆಂಡೋದಂಗೆ ಒದ್ಬಿಟ್ಟಿಯಾಕಣ ನಿಧಾನ ಪದ್ಯವ ಅಕ್ಕಿನ ವದ್ರೆ ಅಕ್ಕಿ ಮನೆಯಲ್ಲ ಸೂರ್ಯ ಒದ್ದಿದ್ದು ಸೊಕ್ಕಲ್ಲಾಗ್ಲಿ ಆವೇಶದಲ್ಲಾಗ್ಲಿ ಇರಬಾರ್ದು ಕಣವ್ವಾ ಹಾಗಿದ್ದಾಗ್ಲೆ ಹೆಣಿಗೆ ತಾಳ್ಮೆ ಐತೆ ಅಂತ ಅವ್ರು ಅನ್ಕೊಂತಾರೆ ಓ ಇಷ್ಟೊಂದೆಲ್ಲ ಇರುತ್ತಾ ಸಾಹೇಬ್ರಾ ಆಲ್ರೆಡಿ ಬರೋಬ್ಬರಿ ಮೇಲೆ ಐತಿ ಈಗ ಮಾತ್ ಮಾತಿ ಅಳಿಯಂದ್ರ ಅಳಿಯಂದ್ರ ಅಂದ್ ಉರ್ಸಕ್ ಐತಾರ ಓರ್ಸ್ಲಿ ಊರಿಸ್ಲಿ ಎಲ್ಲಿ ಮಠ ಊರಿಸ್ತಾರ ಎಲೆಕ್ಷನ್ ಬರ ಮಠ ಓರ್ಸ್ತಾರ ಚಿಟ್ಟೆ ಮನೆ ಮಾತು ಮನ್ಸಲ್ಲಿ ಸ್ವಲ್ಪ ನಿಗಾ ಇಟ್ಕೊಂಡ್ ಮಾತಾಡು ಅರ್ಥ ಆತ್ರಿ ಜಾಗ ಬಿಡ್ರಿ ಸಾಹೇಬ್ರ ಬಂದ್ರ ಇವ ಸರ್ಕೋ 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 ರಾಮ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ನೊಂದ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರಿಗೂ ಆಸೆ ಇರುತ್ತಲ್ವಾ ಮೇಲೆ ನಾಲ್ಕು ಅಕ್ಷತೆ ಕಾಳ ಹಾಕ್ಬೇಕು ಬಂದು ಬಳಗನ ಕರೆಸ್ಬೇಕು ಮದ್ವೆ ಮಾಡಿಸ್ಬೇಕು ಜೋರಾಗಿ ಊಟ ಹಾಕ್ಸ್ಬೇಕು ಅಂತೆಲ್ಲ ಇರುತ್ತಲ್ವಾ ಈಗ ದಿಢೀರ್ ಅಂತ ಮದುವೆ ಆಗಿ ಅವ್ರ ಕನ್ಸ್ಗಳಿಗೆಲ್ಲ ನೀರೇಸ್ಬಿಟ್ಟೆ ಅಂತ ತುಂಬಾ ನೊಂದ್ಕೊಂಡಿದ್ದಾರೆ ಯಾರಿಗಾದ್ರೂ ಹಂಗೆ ಅಲ್ಲವರ ಸಾಹೇಬ್ರ ಆಗೋದು ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ನಾವೇ ಕೇಳ್ಕತೀವ ಅವ್ರ ಹತ್ರ ರಾಮಯ್ಯ ಅವ್ರೆ ನೀವ್ ಯಾಕೆ ತಪ್ಪಾಯ್ತು ಅಂತ ಕೇಳ್ಕೊತೀರಾ ಆ ಪಾಮಂಗ ಸಮಾಧಾನ ಮಾಡಿದೀನಿ ಅವ್ರ ಮನ್ಸು ಬದ್ಲಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈಗ ನಾನು ಸುಮನ ಅವ್ರನ್ನ ಮನೆ ಕರ್ಕೊಂಡು ಎಂತ ಮಾತೇಳ್ಬಿಟ್ರಿ ಸಾಹ್ರಾ ಭಾಜಾ ಭಾಜ ಅಂತ ಹೇಳ ಕರೀರಿ ಹಾಗೆ ಪಟಾಕಿ ಪಟಾಕಿ ತರ ಮರ್ತ್ಬಿಟ್ಬೇಡಿ ಎಂದವಾ ನೀವು ಸುಮ್ನ ನಿಂತ್ಬಿಟ್ರಲ್ಲ ಕಾಲೋರಿರಲ್ಲ ಕರೆಸಿ ಒಂದು ಮಾಡಿ ನಮ್ಮ ಸುಮಿನ ಮೆರವಣಿಗೆ ಕರ್ಕೊಂಡು ಹೋಗೋಣ ಬನ್ನಿ 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 ನಿಮಿಷ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಂದ ನನಗೊಂದು ಸಹಾಯ ಆಗಬೇಕು ಅಪ್ಪ ಅಮ್ಮ ಸಮಾಧಾನ ಆಗಿದ್ದಾರೆ ಆದರೆ ಅವ್ರ ನೋವು ಹೋಗಿಲ್ಲ ಈಗ ನಾವು ವಾದ್ಯ ಟಮಟೆ ಅಂತ ಮನೆಗೆ ಹೋದ್ರೆ ಅವ್ರ ನೋವು ಹೆಚ್ಚಾಗುತ್ತೆ ಸದ್ಯಕ್ಕೆ ಸುಮ್ನ ಅವ್ರನ್ನ ಮಾತ್ರ ಮನೆ ಕರ್ಕೊಂಡು ಹೋಗ್ತೀನಿ ಒಂದೊಳ್ಳೆ ದಿನ ನೋಡಿ ನಿಮ್ಮೆಲ್ಲರನ್ನು ಮನೆ ಕರ್ಸಿ ಒಂದೊಳ್ಳೆ ಊಟ ಹಾಕ್ತೀನಿ ದಯವಿಟ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ ನಿಮ್ಮತ್ನಾಗೂ ನ್ಯಾಯ ಐತೆ ನಮ್ಮ ಯಾರ ಮನಸ್ಗೂ ನೋವಿಲ್ಲ ನೀವು ಹೆಂಗೆ ಹೇಳ್ತಿರೋ ಹಂಗೆ ಆಗ್ಲಿ ಸುಮ್ನಿನ ಕರ್ಕೊಂಡ್ ಹೋಗಿ ರಾಜಿ ಸುಮ್ನಿದು ಬಟ್ಟೆ ಬರೀ ಬ್ಯಾಗೆಲ್ಲ ಸಿದ್ಧ ಮಾಡವಾ ಬರ್ತೇನೆ ಅಪ್ಪ ಇನ್ ಚೆನ್ನಾಗಿ ನೋಡ್ಕೊಳ್ಳಿ मंगलैल <laughs> <शुणी? laughs> <वा, मगले>? है <laughs>